ಸಿದ್ಧರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗುರುಗಳ ನಮಸ್ಕಾರ, ನನ್ನ ಹೆಸರು ಶ್ರೀಕಾಂತ್ ಅಂತ. ನಾನು ಮೂಲತಃ ಬೆಂಗಳೂರಿನ ನಿವಾಸಿ. ನನಗಿರುವ ಪ್ರಶ್ನೆ, ಬಹಳ ಮಂದಿಗೂ ಇರುವಂತಹ ಪ್ರಶ್ನೆನೆ, ಕರ್ನಾಟಕದ ಭವ್ಯವಾದ ಇತಿಹಾಸನ ನಾನು ಓದ್ಬೇಕು ಅಂತ ನನಗೆ ತುಂಬಾ ಆಸಕ್ತಿ ಇದೆ. ನಾನು ತಕ್ಕ ಮಟ್ಟಿಗೆ ಸಾಧ್ಯವಾದಷ್ಟು ಪುಸ್ತಕಗಳನ್ನ ಓದ್ತಾ ಇದ್ದೀನಿ, ಆದ್ರೆ ಒಂದು ಮಾರ್ಗದರ್ಶನ ಇಲ್ಲದೆ ಇರೋಂಗಾಗಿದೆ. ಅದಕ್ಕೇನೆ ಕರ್ನಾಟಕದ ಇತಿಹಾಸ ಹಾಗೂ ಕನ್ನಡ ಭಾಷೆ ಸೌಂದರ್ಯ ಇದನ್ನ ತಿಳಿದುಕೊಂಡು ಬೇರೆಯವ್ರಿಗೂ ತಿಳಿಸ್ಬೇಕು ಅಂದ್ರೆ ಕನ್ನಡ ಕೃತಿಗಳು ಹಾಗೂ ಕನ್ನಡ ಇತಿಹಾಸದ ಕೃತಿಗಳು ಇವೆರಡರನ್ನು ಪ್ರಾರಂಭಿಸಲಿಕ್ಕೆ ಒಂದು ಸಲಹೆ ಅಥವಾ ತಮ್ಮ ಮಾರ್ಗದರ್ಶನ ನನಗೆ ಕೇಳ್ಕೊಂತೀನಿ. ಧನ್ಯವಾದಗಳು. ಶ್ರೀಕಾಂತ್ ನಮಸ್ಕಾರ. ಆಯಿತು, ಸುಮಾರೊಂದು 500 ಸಂಚಿಕೆಗಳಾಗಿದೆ ವಾರಕ್ಕೆ 3 ಉತ್ತರದಲ್ಲಿ. ಈ 500 ಸಂಚಿಕೆಗಳಲ್ಲಿ ಯಾವ ಪ್ರಶ್ನೆಯೂ ನಿರೀಕ್ಷಣೆ ಮಾಡಿರದಷ್ಟು ವಿಸ್ತಾರವಾದ ಉತ್ತರವನ್ನು ನಿರೀಕ್ಷಣೆ ಮಾಡ್ತಾ ಇದೆ ನಿಮ್ಮ ಪ್ರಶ್ನೆ. ಬಹಳ ದೊಡ್ಡ ಪ್ರಶ್ನೆ ಕೇಳಿದ್ದೀರಿ. ಕೇಳೋದೊಳ ಪುಟನೇ ಕೇಳ್ಬಿಟ್ಟಿದ್ದೀರಿ ಕನ್ನಡ ಸಾಹಿತ್ಯದ ಬಗ್ಗೆ, ಕನ್ನಡದ ರಾಜವಂಶಗಳ ಬಗ್ಗೆ ಅಂದರೆ ಇತಿಹಾಸದ ಬಗ್ಗೆ ಕೇಳಿದ್ದೀರಿ. ನಿಮ್ಮ ತೀವ್ರವಾದ ಆಸಕ್ತಿಯನ್ನು ಹೇಳಿಕೊಂಡಿದ್ದೀರಿ. ಕರ್ನಾಟಕದ ಬಗ್ಗೆ ಅತೀವವಾಗಿರತಕ್ಕಂಥ ಕುತೂಹಲದಿಂದ ಅಧ್ಯಯನ ಮಾಡ್ತಾ ಇದ್ದೇನೆ, ಒಂದಷ್ಟು ಸಲಹೆಯನ್ನು ಕೊಡಿ ಅಂತ ಕೇಳಿದ್ದೀರಿ. ನನಗೂ ಇಷ್ಟವಾಗಿರತಕ್ಕಂಥ ವಿಷಯವೇ ಅದು. ಸಾಮಾನ್ಯವಾಗಿ ಎಲ್ಲ ಕನ್ನಡಿಗರಿಗೂ ಅದು ಇಷ್ಟ ಇದ್ದೇ ಇರುತ್ತೆ. ಏಕೆಂದರೆ ನಮ್ಮ ಭಾಷೆ ಹಾಗೂ ನಮ್ಮ ಈ ರಾಜ್ಯವನ್ನು ಆಳಿ ಹೋದಂತಹ ರಾಜಮಹಾರಾಜರುಗಳ ಹಿನ್ನೆಲೆ ಇವುಗಳನ್ನು ತಿಳಿದುಕೊಳ್ಳತಕ್ಕಂಥದ್ದಕ್ಕೆ ಸಾಮಾನ್ಯವಾಗಿ ಎಲ್ಲ ಕನ್ನಡಿಗರಿಗೂ ಅದರ ಬಗ್ಗೆ ಒಲವು ಇರುತ್ತೆ, ಸಹಜ. ಆದರೆ ಇಷ್ಟರೀ ಹತ್ತಿರ 1000 ವರ್ಷಗಳಿಗೂ ಮಿಕ್ಕು ಇತಿಹಾಸ ಹೊಂದಿರತಕ್ಕಂತಹ ರಾಜ್ಯ ನಮ್ಮ ಕರ್ನಾಟಕ. ಹಲವಾರು ಕಾರಣಗಳಿಂದ ಬಹಳ ವಿಶೇಷವಾಗಿರತಕ್ಕಂಥ ರಾಜ್ಯ ನಮ್ಮದು. ಪ್ರಕೃತಿ ಸಂಪತ್ತಿನಲ್ಲಾಗಲಿ, ಖನಿಜ ಸಂಪತ್ತಿನಲ್ಲಾಗಲಿ, ಜನರ ಸಂಖ್ಯೆಯಲ್ಲಾಗಲಿ, ಅವರ ಸಂಸ್ಕೃತಿಯಲ್ಲಾಗಲಿ, ಅವರ ಧರ್ಮ ಚಿಂತನೆಯಲ್ಲಾಗಲಿ, ಅವರ ರಾಜ್ಯಾಭಿಮಾನದ ಹಿನ್ನೆಲೆಯಲ್ಲಿ ಆಗಲಿ ಬಹಳ ದೊಡ್ಡದಾಗಿರತಕ್ಕಂಥ ಹಿನ್ನೆಲೆಯನ್ನು ಹೊಂದಿರತಕ್ಕಂತಹ ರಾಜ್ಯ ಕರ್ನಾಟಕ. ಸುಮಾರು 6 ಕೋಟಿ ಜನರನ್ನು ಹೊಂದಿರತಕ್ಕಂಥ, ಅಥವಾ ಇನ್ನೂ ಜಾಸ್ತಿ ಆಗಿದೆಯೇನು ಇತ್ತೀಚಿನ ಅಂಕೆ ಸಂಖ್ಯೆಗಳು ನನಗೆ ಸರಿಯಾಗಿ ಗೊತ್ತಿಲ್ಲ, ಅಂತೂ 1 ಕೋಟಿ ಜನಪದರನ್ನು ಹೊಂದಿರತಕ್ಕಂತಹ ರಾಜಕೀಯವಾಗಿ ಅತ್ಯಂತ ಉನ್ನತ ಶಿಖರಕ್ಕೆ ಏರಿದಂತಹ ರಾಷ್ಟ್ರ ನಮ್ಮ ರಾಷ್ಟ್ರ. ಪ್ರಧಾನಮಂತ್ರಿಯ ಹುದ್ದೆಯಲ್ಲಿ ಕುಳಿತು ಬಂದಂತಹ, ಉಪರಾಷ್ಟ್ರಪತಿ ಸ್ಥಾನದಲ್ಲಿ ವಿರಾಜಮಾನರಾಗಿ ಬಂದಂತಹ ಖ್ಯಾತಿಯನ್ನು ಹೊಂದಿರತಕ್ಕಂತಹ ರಾಷ್ಟ್ರ ನಮ್ಮ ರಾಷ್ಟ್ರ. ಜನರಲ್ ಕಾರ್ಯಪ್ಪನವರಂತಹ ಮಹಾದಂಡನಾಯಕರನ್ನ ಕರ್ನಾಟಕದ ಕಡೆಯಿಂದ ಕೊಡಗು ಕರ್ನಾಟಕದ ಕಡೆಯಿಂದ ಕಳಿಸಿದಂತಹ ರಾಜ್ಯ ನಮ್ಮ ರಾಜ್ಯ. ಇಡೀ ಭಾರತದ ಬೊಕ್ಕಸಕ್ಕೆ 90%ರಷ್ಟು ಹಣವನ್ನು ಚಿನ್ನದ ರೂಪದಲ್ಲಿ ಕಳಿಸಿದಂತಹ ರಾಷ್ಟ್ರ ನಮ್ಮ ಕೋಲಾರದ ಚಿನ್ನದ ಗಣಿಗಳು. ಹೀಗಾಗಿ ಕರ್ನಾಟಕ ಬಹಳ ಫಲವತ್ತಾಗಿರತಕ್ಕಂಥ ರಾಜ್ಯ. ಅದರಲ್ಲಿಯೂ ವಿಶೇಷವಾಗಿ
ಧರ್ಮ ಸಂಸ್ಥಾಪಕರು ಅಂತ ಅನ್ನಿಸಿಕೊಂಡಂತಹ ಹಲವಾರು ಮಂದಿ ನಮ್ಮ ರಾಜ್ಯದಲ್ಲಿ ತಮ್ಮ ನೆಲೆಗಳನ್ನು ಕಂಡುಕೊಂಡರು, ತಮ್ಮ ಧರ್ಮ ಪ್ರಚಾರಕ್ಕೆ ನಮ್ಮ ರಾಜ್ಯಕ್ಕೆ ಆಗಮಿಸಿದರು. ಅದರಲ್ಲಿಗೂ ಶ್ರೀ ಶ್ರೀ ಮಧ್ವಾಚಾರ್ಯರು ನಮ್ಮ ಕರ್ನಾಟಕದಲ್ಲಿಯೇ ಹುಟ್ಟಿದವರು. ತಮಿಳುನಾಡನ್ನು ಬಿಟ್ಟು ನಮ್ಮ ಕರ್ನಾಟಕಕ್ಕೆ ಸುಮಾರು 120 ವರ್ಷಗಳ ತನಕ ಇದ್ದಂಥವರು ಶ್ರೀ ಶ್ರೀ ರಾಮಾನುಜಾಚಾರ್ಯರು. 4 ಮಠಗಳನ್ನು ಸ್ಥಾಪನೆ ಮಾಡಿದರು. ಅತ್ಯಂತ ಪ್ರಧಾನವಾದ ಮಠ ಅಂತ ಹೇಳಿ ದಕ್ಷಿಣಾಮನಾಯ ಪೀಠವನ್ನು ಶೃಂಗೇರಿಯಲ್ಲಿ ಸ್ಥಾಪನೆ ಮಾಡಿದಂಥವರು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು. ಇವಿಷ್ಟೇ ಅಲ್ಲದೆ ಅನ್ಯ ಧರ್ಮಗಳ ಮಸೀದಿಗಳಾಗಲಿ ಚರ್ಚೆಗಳಾಗಲಿ ಬಹಳ ಸಾಕಷ್ಟು ಉಂಟು ನಮ್ಮ ಕರ್ನಾಟಕದಲ್ಲಿ. ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಧರ್ಮಸ್ಥಳ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥ. ಹೀಗಾಗಿ ಹಲವಾರು ದೃಷ್ಟಿಕೋನಗಳಿಂದ ನೋಡಿದರೆ ಕರ್ನಾಟಕ ತುಂಬಾ ಸಮೃದ್ಧವಾಗಿರತಕ್ಕಂಥ ರಾಜ್ಯ. ನಮ್ಮ ಪ್ರಾಚೀನತೆಯನ್ನು ಕುರಿತು ಮಾತಾಡಬೇಕಾಗಿದ್ದರೆ ಕರ್ನಾಟಕ ಅನ್ನುವ ಹೆಸರನ್ನು ಮೊದಲು ಬರೆದಿದ್ದು ಗಣಪತಿ. ಅಂದರೆ ಅರ್ಥ ಏನು ಅಂತ ಹೇಳಿದರೆ ಶ್ರೀಮನ್ ಮಹಾಭಾರತದ ವಿರಚನೆಯಲ್ಲಿ ಭೀಷ್ಮ ಪರ್ವದಲ್ಲಿ ಕರ್ನಾಟಕದ ಹೆಸರು ಪ್ರಸ್ತಾವ ಆಗುತ್ತೆ. ಕರ್ನಾಟಕದಿಂದ ಯೋಧರು ಬಂದಿದ್ದಾರೆ ಎನ್ನುವ ಅರ್ಥದಲ್ಲಿ. ಈ ಕಲಿಯುಗ ಹುಟ್ಟಿ ಅಥವಾ ದ್ವಾಪರಯುಗ ಮುಗಿದು 5000 ವರ್ಷಗಳಾಗಿದೆ ಸರಿ ಸುಮಾರು, ಇನ್ನು ಜಾಸ್ತಿ ಆಗಿದೆ ಅಂತಂದ್ರೆ 5000 ವರ್ಷಗಳ ಹಿಂದಿನ ಕೃತಿಯಲ್ಲಿ ನಮ್ಮ ರಾಜ್ಯದ ಹೆಸರು ಇರಬೇಕಾದ್ರೆ ಅಷ್ಟು ಹಿಂದೆಯೇ ಕರ್ನಾಟಕ ಕನ್ನಡಿಗರು ಎಲ್ಲರೂ ಇದ್ದರು. ಮಧ್ಯದಲ್ಲಿ ಇದಕ್ಕೆ ಮೈಸೂರು ಅನ್ನತಕ್ಕಂಥ ಹೆಸರಿತ್ತು ಅನ್ನುವುದ ಭಾಗವನ್ನು ಬಿಟ್ಟರೆ ಈಗಲೂ ಕರ್ನಾಟಕವೇ. ಮೊದಲು ಇದ್ದಿದ್ದು ಕರ್ನಾಟಕ ಅಂತಲೇ ಕನ್ನಡ ರಾಜ್ಯ ಅಂತಲೂ ಈ ರಾಜ್ಯವನ್ನು ಕರೆದದ್ದು ಉಂಟು. ಹೀಗಾಗಿ ಇಷ್ಟೊಂದು ದೀರ್ಘ ಪ್ರಾಚೀನತೆಯನ್ನು ಹೊಂದಿರತಕ್ಕಂಥ ಇಷ್ಟು ಸುಭಿಕ್ಷವಾಗಿರತಕ್ಕಂಥ ರಾಜ್ಯದಲ್ಲಿ ರಾಜ್ಯವಂಶಗಳು ಹಾಗೂ ನಮ್ಮ ಸಾಹಿತ್ಯ ಅತ್ಯಂತ ವಿಪುಲವಾಗಿ ಪಲ್ಲವಿಸಿರತಕ್ಕಂಥ ತುಂಬಾ ಕನಿಷ್ಠ ಅಂದ್ರೂ 1100 ವರ್ಷಗಳ ಹಿಂದಿನಿಂದ ನಮ್ಮ ಸಾಹಿತ್ಯ ಪ್ರಭಾವ ಅನ್ನತಕ್ಕಂಥದ್ದು ದಾಖಲಾಗ್ತಾ ಬಂದ್ಬಿಟ್ಟಿದೆ. ಸಾವಿರದ 500 ವರ್ಷಗಳ ಹಿಂದಿನ ಶಾಸನವೇ ನಮ್ಮ ಆದಿಶಾಸನ ಅಂತ ಆಗಿದೆ, ಹಲ್ಮಿಡಿ ಶಾಸನ ಅನ್ನತಕ್ಕಂಥದ್ದು. ಶಾಸನ ಸಾಹಿತ್ಯದಿಂದಲೇ ನಮ್ಮ ಸಾಹಿತ್ಯ ಆರಂಭ ಆಗಿರೋದು ಹಾಗೂ ಆ ಶಾಸನ ಸಿಕ್ಕಿರತಕ್ಕಂಥ ವಂಶದ ರಾಜರು ನಮ್ಮನ್ನು ಆಳಿದ ಪ್ರಥಮ ರಾಜರು ಅನ್ನತಕ್ಕಂಥದ್ದು ಇದೆಲ್ಲ ತುಂಬಾ ವಿಶೇಷವಾಗಿರತಕ್ಕ ವಿಷಯ. ಹೇಗೂ ಅಲ್ಲಿಂದ ಹಿಡಿದು ಅಂದ್ರೆ 1500 ವರ್ಷಗಳ ಹಿಂದಿನ ಸಾಹಿತ್ಯದಿಂದ ಹಿಡಿದು ಇಲ್ಲಿ ತನಕ ಹೇಳೋಣ, ಇತ್ತೀಚಿನ ಸಾಹಿತ್ಯ ಅಥವಾ ನಮ್ಮ ಸಮಕಾಲೀನರಾಗಿದ್ದವರು ಅಂತ ಹೇಳಿದ್ರೆ ಬಹಳ ಪ್ರಸಿದ್ಧರಾಗಿದ್ದಂಥ ದರಾಬೇಂದ್ರೆಯವರು, ಕುವೆಂಪುರು ಅಲ್ಲಿಯ ತನಕ ನಾವು ಗಮನಿಸಬೇಕು ಅಂದ್ರೆ 1500 ವರ್ಷಗಳು ಬೇಡ, 1000 ವರ್ಷಗಳು ಪಂಪನಿಂದ ಲೆಕ್ಕ ಹಾಕಿ 1000 ವರ್ಷಗಳ ಸಾಹಿತ್ಯ ದರ್ಶನ ಮಾಡಬೇಕಾಗುತ್ತೆ. ಹಾಗೂ ರಾಜವಂಶಗಳು ಅಂದ್ರೆ ಈಗಾಗಲೇ ಹೇಳಿದ ಹಾಗೆ ಯಾವ ಶಾಸನ ಪ್ರಥಮ ಕನ್ನಡ ಶಾಸನ ನಮಗೆ ಸಿಕ್ಕಿದೆ ಅಂತ ಹೇಳಿದ್ವೋ ಆ ಶಾಸನದ ನಿರ್ಮಿತಿಯಾದಂತಹ ವಂಶದಿಂದ ಕದಂಬ ವಂಶದಿಂದ ಇಲ್ಲಿ ತನಕ ಹೇಳೋಣ, ನಮ್ಮ ಮೈಸೂರಿನ ಮಹಾರಾಜರು ಜಯಚಾಮರಾಜೇಂದ್ರ ಒಡೆಯರ ತನಕ ಮಾತಾಡ್ಕೊಂಡು ಬರಬಹುದು ನಾವು. ಅಂದ್ರೆ ಈಗಾಗಲೇ ಹೇಳಿದಾಗೆ 1000 ವರ್ಷಗಳಿಗೂ ಮಿಕ್ಕ ಐತಿಹಾಸಿಕ ದಾಖಲೆಗಳನ್ನು ಹೊಂದಿರತಕ್ಕಂಥ ಸಾಹಿತ್ಯ ಪರಂಪರೆಯನ್ನು ಹೊಂದಿರತಕ್ಕಂಥ ಕರ್ನಾಟಕದ ಬಹಳ ಸುಲಭವಾಗಿ ಕೇಳ್ಬಿಟ್ಟಿದ್ದೇನೆ ನಿಮಗೆ, ಇತಿಹಾಸ ಹಾಗೂ ಸಾಹಿತ್ಯ ಅದರ ವೈಭವ ಇವುಗಳನ್ನ ನಾನು ನಿಮಗೆ ಪರಿಚಯ ಮಾಡಿಸಬೇಕಾಗಿದೆ ಅಂತ. ಇಷ್ಟೆಲ್ಲ ಯಾಕೆ ನಾನು ಪೀಠಿಕೆಯನ್ನು ಕೊಟ್ಟೆ ಅಂದ್ರೆ ಈ ಇತಿಹಾಸ ಹಾಗೂ ಈ ಸಾಹಿತ್ಯವನ್ನು ನಿಮಗೆ ಪರಿಚಯ ಮಾಡಿಸಬೇಕಾಗಿದ್ರೆ ನನಗೆ
ತುಂಬ ಕಡಿಮೆ ಅಂದರೆ ಒಂದು 20-25 ಸಂಚಿಕೆಗಳು ಬೇಕಾಗುತ್ತೆ. 20-25 ಸಂಚಿಕೆಗಳು, 20-25 ವಾರಗಳು ಬೇಕಾದರೆ ಬಹಳ ದೀರ್ಘಕಾಲ ಆಗಿಬಿಡುತ್ತೆ. ಹೀಗಾಗಿ ನಾನು ನನ್ನ ಧರ್ಮಪತ್ನಿ ಕಲ್ಪನಾ ರಾನಡೆ ಮಾತಾಡ್ತಾ ಇದ್ವಿ ಇವತ್ತು ಬೆಳಿಗ್ಗೆ, ಹೇಗೆ ಇದನ್ನು ಸತತವಾಗಿ ಮಂಡನೆ ಮಾಡುವುದೇ ಅಂತ. ಆಗ ಆಕೆ ಒಂದು ಸಲಹೆಯನ್ನು ಕೊಟ್ಟರು. ಅದೇನಪ್ಪ ಅಂದರೆ, ವಾರದ 3 ದಿವಸಗಳಲ್ಲಿ 1 ದಿವಸವನ್ನ ಈ ಸಾಹಿತ್ಯದ ಪರಿಚಯಕ್ಕಾಗಿ ಉಳಿಸಿಕೊಳ್ಳೋಣ, ಇನ್ನು 2 ವಾರಗಳಲ್ಲಿ ಅಂದರೆ ಬುಧವಾರ ಹಾಗೂ ಶುಕ್ರವಾರದಲ್ಲಿ ಅನ್ಯ ಪ್ರಶ್ನೋತ್ತರಗಳನ್ನು ತೆಗೆದುಕೊಳ್ಳೋಣ ಅಂತ. ಹೀಗಾಗಿ ಸದ್ಯಕ್ಕೆ ಅಂದುಕೊಂಡಿರತಕ್ಕಂಥದ್ದು ಅಂದರೆ, ಮುಂದಿನ ಸೋಮವಾರದಿಂದ ನಿಮ್ಮ ಪ್ರಶ್ನೆಯನ್ನು ನೇರವಾಗಿ ತಗೊಂಡು ಪ್ರತಿ ಸೋಮವಾರ, ಈಗಾಗಲೇ ಹೇಳಿದಾಗ ಒಂದು 25-30 ಸೋಮವಾರಗಳು ಕನ್ನಡ ಸಾಹಿತ್ಯ ಹಾಗೂ ಕನ್ನಡ ರಾಜ ಪರಂಪರೆಯ ಪರಿಚಯವನ್ನು ಮಾಡಿಕೊಳ್ಳಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಉಳಿದ 2 ವಾರಗಳು ಬುಧವಾರ ಹಾಗೂ ಶುಕ್ರವಾರ ಬಿಡಿ ಪ್ರಶ್ನೆಗಳಿಗೂ ಉತ್ತರವನ್ನು ಗಮನಿಸ್ತಾ ಹೋಗ್ತೀನಿ. ಹಾಗೆ ಮಾಡೋಣವೇ, ಇಂದಿಗೆ ಈ ಪೀಠಿಗೆ ಸಾಕೆ. ನಮಸ್ಕಾರ. ಗುರುಗಳಿಗೆ ಅನಂತಾನಂತ ನಮಸ್ಕಾರಗಳು. ನನ್ನ ಹೆಸರು ನರಸಿಂಹಶಂಕರ ಶಾಸ್ತ್ರಿ ಅಂತ ಹೇಳಿಬಿಟ್ಟು, ವಿಷಯ ಏನಂದರೆ ನೀವು ನಾರಾಯಣ ಬಲಿ ಬಗ್ಗೆ ಸುಮಾರು ಸಲ ತಿಳಿಸಿದ್ರಿ, ನಮ್ಮಲ್ಲಿ ಕೆಲವರಿಗೆ ಗೊಂದಲ ಏನಾಗಿದೆ ಅಂತ ಹೇಳಿದರೆ, ಕೆಲವರು ವೃದ್ಧರು ಗಂಡಸರು ಬ್ರಹ್ಮಚಾರಿಗಳಾಗಿದ್ದರೆ ಅವರಿಗೆ ನಾರಾಯಣ ಬಲಿ ಮಾಡಬಾರ್ದು, ಸಪಿಂಡೀಕರಣ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವರು ಇಲ್ಲ, ಬ್ರಹ್ಮಚಾರಿಗೆಲ್ಲ ನಾರಾಯಣ ಬಲಿನೇ ಅಂತ ಹೇಳ್ತಾರೆ. ನಾನು ವೃತ್ತಿಲಿ ಇರೋದ್ರಿಂದ ನನಗೆ ತುಂಬ ಸಮಸ್ಯೆ ಆಗಿದೆ. ಕೆಲವರು ಹೇಳ್ತಾರೆ 16-18 ವರ್ಷ ದಾಟದವರಿಗೆಲ್ಲ ಗಂಡು ಮಕ್ಕಳಿಗೆ ಸಪಿಂಡೀಕರಣ ಮಾಡಬೇಕು ಅಂತ, ದಯವಿಟ್ಟು ತಿಳಿಸ್ಕೊಡಿ. ಎರಡನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ದೊಡ್ಡಪ್ಪ ಹೋಗಿದ್ದು ದೊಡ್ಡಮ್ಮ ಬದುಕಿದ್ರೆ ಅದು ತರ್ಪಣ ಕೊಡ್ಬೋದು, ದೊಡ್ಡಮ್ಮ ಹೋಗಿದ್ದು ದೊಡ್ಡಪ್ಪ ಬದುಕಿದ್ರೆ ಅವ್ರಿಗೆ ಕೊಡ್ಬೋದಾ, ಸಂಬಂಧ ಯಾರಿಂದ ಹುಟ್ಟಿರುತ್ತೋ ಅವ್ರು ಬದುಕಿದ್ರೆ ಅವ್ರಿಗೆ ತರ್ಪಣ ಕೊಡ್ಬೋದಾ, ದಯವಿಟ್ಟು ತಿಳಿಸಿ ಗುರುಗಳೇ. ನಮಸ್ಕಾರ.